ಐದು ಕೊಲೆಗಳು ಒಂದೇ ವಾರದಲ್ಲಿ. ಆದ್ರೂ ಇದುವರೆಗೂ ಒಬ್ಬ ವ್ಯಕ್ತಿನೂ ನೀವು ಅರೆಸ್ಟ್ ಮಾಡಿಲ್ಲ. ಈ ಎಲ್ಲಾ ಕೊಲೆಗಳು ನಡೆದಿರೋದು ನಿಮ್ಮ ಜುರಿಸ್ಟಿಕ್ಷನ್ ಅಲ್ಲಿ. ಬೆಳಗ್ಗೆಯಿಂದ ಸಂಜೆವರೆಗೂ ಫೋನ್ ಕಾಲ್ಸ್ ಬರ್ತಾನೆ ಇವೆ. ಮಿನಿಸ್ಟರ್ಗಳು, ಎಂಎಲ್ಎಗಳು, ಕೊನೆಗೆ ಸಿಎಂ ಕೂಡ. ಏನ್ ಮಾಡ್ತಿದ್ದೀರಾ ನೀವಲ್ಲಿ ಅಂತ ನನ್ನನ್ ಕೇಳ್ತಾ ಇದ್ದಾರೆ. ಈಗ ನಾನ್ ಕೇಳ್ತಾ ಇದ್ದೀನಿ, ನೀವೇನ್ ಮಾಡ್ತಿದ್ದೀರಾ? ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ನಥಿಂಗ್ ಸರ್. ನಥಿಂಗ್? ಏನ್ರಿ ನಿಮ್ ಮಾತಿನ ಅರ್ಥ? ಕೊಲೆ ಯಾರು ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತು ಸರ್. ಕೊಲೆಗಾರ ಯಾರು ಅಂತ ನಿಮ್ಗೆ ಗೊತ್ತಾ? ಹೌದು ಸರ್. ಹಾಗಾದ್ರೆ ಯಾಕ್ರಿ ಅವ್ನ ಅರೆಸ್ಟ್ ಮಾಡ್ತಾ ಇಲ್ಲ? ಮಾಡಲ್ಲ ಸರ್. ಕೊಲೆಗಾರ ಯಾರು ಅಂತಾನು ನಿಮ್ಗೆ ಹೇಳಲ್ಲ ಸರ್. ನೋಡಿ ಪ್ರತಾಪ್, ದಿಸ್ ಇಸ್ ಟೂ ಮಚ್. ನೀವೊಬ್ಬ ಜವಾಬ್ದಾರಿಯುತ ಪೊಲೀಸ್ ಆಫೀಸರ್, ಹಂತಕರ ವಿರುದ್ಧ ಹೋರಾಡೋದು ನಿಮ್ಮ ಕರ್ತವ್ಯ. ಒಬ್ಬ ಸೀರಿಯಲ್ ಕಿಲ್ಲರ್ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ನೀವು ನೋಡಿದ್ರೆ ಅವನ ಅರೆಸ್ಟ್ ಮಾಡಲ್ಲ ಅಂತೀರಾ? ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಸರ್. ಅವನು ಸೀರಿಯಲ್ ಕಿಲ್ಲರ್ ಅಲ್ಲ ಸರ್. ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡೋಕ್ ಹೆದರ್ತಾ ಇರೋ ಕೆಲಸನ ಅವನು ಮಾಡ್ತಾ ಇದ್ದಾನೆ. ಸಮಾಜಕ್ಕೆ ಬೇಡವಾದವ್ರನ್ನ, ಬದುಕೋಕ್ ಹಕ್ಕಿಲ್ದವ್ರನ್ನ ಕೊಲ್ತಾ ಇದ್ದಾನೆ. ಅಂತವ್ರು ನನ್ ಕೈಗೆ ಸಿಕ್ಕಿದ್ರೆ ನಾನು ಕೊಲ್ತೀನಿ. ಆಮೇಲೆ ನೀವು ಕರೀತೀರಾ, ಕೈಗೆ ಬಿಳಿ ಪತ್ರ ಕೊಡ್ತೀರಾ, ಸಸ್ಪೆನ್ಷನ್ ಆರ್ಡರ್. ಯಾಕೆ ಸರ್ ಸುಮ್ನೆ ಇದೆಲ್ಲ? ಯಾರೋ ಮಾಡ್ತಿದ್ದಾರೆ, ಮಾಡ್ಲಿ ಬಿಡಿ. ನೀವ್ ಈ ರೀತಿ ಎಲ್ಲ ಮಾತಾಡ್ಬಾರ್ದು ಪ್ರತಾಪ್. ನಿಮ್ ಕೈಲಿ ಅರೆಸ್ಟ್ ಮಾಡಕ್ ಆಗಲ್ಲ ಅಂದ್ರೆ ಹೇಳಿ, ನಾ ಇನ್ನೊಬ್ಬ ಆಫೀಸರ್ನ ಇಂಟ್ರೆಸ್ಟ್ ಮಾಡ್ತೀನಿ. ನೀವ್ ಇನ್ನೊಬ್ಬ ಆಫೀಸರ್ನ ಇಂಟ್ರೆಸ್ಟ್ ಮಾಡ್ಬೋದು ಸರ್, ಆದ್ರೆ ಕೊಲೆಗಾರ ಯಾರು ಅಂತ ನಾನು ಹೇಳಲ್ಲ. ಯಾಕೆಂತ? ಯಾಕೆಂದ್ರೆ ಒಂದು ಹೆಣ್ಣು ಮಗುನ ಕಿಡ್ನಾಪ್ ಮಾಡಿ ಕೊಂದಾಕಿದ್ದಾರೆ. ಮುಗ್ಧ ಹೆಣ್ಮಗು. ನನಗೂ ಒಂದು ಹೆಣ್ಮಗು ಇದೆ, ಮುಗ್ಧ ಮಗು. ಅವನ ಗ್ಯಾಂಗ್ನೆಲ್ಲ ನಾಶ ಮಾಡ್ಲಿ, ಆಮೇಲೆ ಅರೆಸ್ಟ್ ಮಾಡ್ತೀನಿ. ಈಗ ನಾನು ಹೋಗೋಕ್ ಪರ್ಮಿಷನ್ ಇದೆಯಾ ಸರ್? ಅಂತ್ಯ ಸಂಸ್ಕಾರಕ್ಕೆ ಹೋಗೋದಿಕ್ಕೆ ನಿಮ್ ಲಾಯರ್ ನಿಮಗೆ ಬೇಲ್ ತಗೊಂಡಿದ್ದಾರೆ. ಇವರು ನಿಮ್ ಲಾಯರ್ ಅಸಿಸ್ಟೆಂಟ್ ಅಂತೆ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತಿದ್ದಾರೆ. ಹಲೋ, ಕೋರ್ಟು ನಿಮಗೆ ಬೇಲ್ ಕೊಟ್ಟಿದೆ ಸರ್. ಮೊದಲು ಕೊಡೋದಕ್ಕೆ ಒಪ್ಪಿರ್ಲಿಲ್ಲ. ನಿಮ್ಮ ತಮ್ಮನಿಗೆ ನೀವು ಎಷ್ಟೋ ಹತ್ತಿರದವರು ಅಂತ ಕನ್ವಿನ್ಸ್ ಮಾಡಿದೆ, ಆಮೇಲೆ ಒಪ್ಕೊಂಡ್ರು. ಯಾರು ನೀನು? ನನ್ನ ಹೆಸರು ಜಗನ್ನಾಥ್ ಅಂತ. ನಿಮ್ಮ ಲಾಯರ್ ಆನಂದ್ ಜೂನಿಯರ್. ಐ ಆಮ್ ಸಾರಿ ಸರ್, ನಿಮ್ಮ ತಮ್ಮನ ಬಗ್ಗೆ ಕೇಳಿ ಬಹಳ ಬೇಜಾರಾಯ್ತು. ನಾಳೆ ನಮ್ಮ ಹುಡುಗರನ್ನ ಅಲ್ಲಿರೋದಕ್ಕೆ ಹೇಳು. ಆಗ್ಲೇ ಇನ್ಫಾರ್ಮ್ ಮಾಡಿದ್ದೀನಿ ಸರ್. ಒಳ್ಳೇದು, ನೀನು ಅಲ್ಲೇ ಇರು, ನಿನ್ನನ್ನು ನೋಡ್ಬೇಕು. ಓಕೆ ಸರ್, ಖಂಡಿತ ಇರ್ತೀನಿ. ಹಾಗೆ ಆ ಸ್ಕೂಲ್ ಟೀಚರು ನಾಳೆ ಎಲ್ಲಿರ್ತಾನೆ ಅಂತ ಕಂಡುಹಿಡಿ. ಯಾರು ಸರ್? ಕೊಲೆ ಆದ್ಲಲ್ಲ ಹುಡುಗಿ, ಅವಳು ತಂದೆ ತಾನೆ? ನಿನಗೆ ಗೊತ್ತಾ ಅವನು? ಗೊತ್ತು ಸರ್, ಅವನ ಹೆಸರು ಜಗನ್ನಾಥೆ. ಎಲ್ರು ಅವನ್ನ ಮಾಸ್ಟರ್ ಅಂತ ಕರೀತಾರೆ. ಆ ಮಾಸ್ಟರ್ನ ಹುಡುಗು. ಓಕೆ ಸರ್. ಹಲೋ ಮಾಸ್ಟರ್. ಹಲೋ. ಏನಿಲ್ಲಿ, ಮೈಗೆ ಹುಷಾರಿಲ್ವಾ? ಇಲ್ಲ, ರೆಗ್ಯುಲರ್ ಚೆಕಪ್. ಏನ ಇನ್ಸ್ಪೆಕ್ಟರ್ ಅಲ್ಲಿ ಗಲಾಟೆ? ಅದ ಆ ಅಂಡರ್ವರ್ಲ್ಡ್ ಡಾನ್ ಪಪ್ಪು ಇದಾನಲ್ಲ, ಅವನ್ ತಮ್ಮನ ಶವ ಸಂಸ್ಕಾರಕ್ಕೆ ಹೋದಾಗ
ಹಾರ್ಟ್ ಅಟ್ಯಾಕ್ ಆಗಿದೆ. ನನಗನ್ಸುತ್ತೆ ಇದೆಲ್ಲ ನಾಟಕ ಅಂತ. ಅವನಂತ ರಾಸ್ಕಲ್ಸ್ಗೆ ಹಾರ್ಟ್ ಇದ್ರೆ ತಾನೆ ಅಟ್ಯಾಕ್ ಆಗೋದಕ್ಕೆ. ಅವನ್ ಪೂರ್ತಿ ಗ್ಯಾಂಗೇ ಇಲ್ಲಿತ್ತು. ಎಲ್ರನ್ನು ಹೊರಗಾಕಿದ್ದೀನಿ. ಹಾಸ್ಪಿಟಲ್ನವ್ರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಪಪ್ಪು ರೂಮ್ ಒಳಗೆ ಯಾರನ್ನೂ ಬಿಡಬಾರ್ದು ಅಂತ, ಡಾಕ್ಟರ್ಸ್ನ ಬಿಟ್ಟು. ವೆಲ್ ಮಾಸ್ಟರ್, ನನಗೆ ತುಂಬಾ ಕೆಲಸ ಇದೆ. ಆ ರೌಡಿನ ಕಮಿಷನರು ನನ್ನ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅವನ್ ಜೀವಂತವಾಗ ಹಾಸ್ಪಿಟಲ್ ಇಂದ ಹೊರಗೆ ಬರದೇ ಇದ್ರೆ ಚೆನ್ನಾಗಿರುತ್ತೆ. ಲೆಟ್ ಹಿಮ್ ಹ್ಯಾವ್ ಅನ್ ಅಟ್ಯಾಕ್. ಗ್ಲೂಕೋಸ್ ಡಾಕ್ಟರ್ ಆನಂದ್ ಕೊಡಕ್ ಹೇಳಿದ್ದಾರೆ. ಇದು ನಿಮಗೆ ಶಕ್ತಿ ಕೊಡುತ್ತೆ. ಮೇಲ್ ಕೊಟ್ಟಿದ್ದೆ ಸರ್, ಮೊದಲು ಕೊಡೋದಕ್ಕೆ ಒಪ್ಪಿರ್ಲಿಲ್ಲ. ನಿಮ್ಮ ತಮ್ಮಕ್ಕೆ ನೀವು ಎಷ್ಟು ಕನ್ವಿನ್ಸ್ ಮಾಡಿದೆ. ಯಾರು ನೀನು? Oh.